हलो फ्रेंड्स सक टीविया निन्े वीडियो ना 12th फेल मूविया मोदल भाग नोड़ी एंड अदर चंबल कण्वे वह हलिगाड़ हूड़ग ई पी एस डेलियान सेरकाने मत अलो कष्ट पड़ता हेगो अडजस्ट मोदन कंटिन्ू मतने अदे टेमली हूकियों मेले लव आगे एंड अदनवन आ हूड़गी हर हेल्ताने रिजेक्ट आनता रू तुम दिन नर तन मने बंद ಅಲ್ಲಿ ತನ್ನ ಅಜ್ಜಿ ಸತ್ತುಹೋದದನ್ನ ಕೇಳಿ ಮತ್ತು ತನ್ನ ಮನೆಯವರ ಕಷ್ಟಗಳನ್ನು ನೋಡಿ ತುಂಬಾ ಕಂಗಾಲಾಗ್ತಾನೆ ಅಂಡ್ ಆಗ ಅವನಿಗೆ ಅನಿಸುತ್ತೆ ನಾನು ಲವ್ ಮಾಡೋದಕ್ಕಿಂತ ಮುಖ್ಯವಾಗಿ ಐಪಿಎಸ್ ಆಗಬೇಕಂತ ಹೀಗಾಗಿ ಅವನು ಮತ್ತೆ ಡೆಲ್ಲಿಗೆ ವಾಪಸ್ ಬಂದಿರ್ತಾನೆ ಸೋ ಆನಂತರ ಏನಾಗುತ್ತೆ ಆತ ಐಪಿಎಸ್ ಆದ್ನಾ ಇಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೀನ್ ಕಟ್ ಮಾಡಿದ್ರೆ ಆನಂತರ ಮನೋಜ್ ಡೆಲ್ಲಿಗೆ ಬರ್ತಾನೆ ಮತ್ತು ತನ್ನ ಮನೆಯವರಿಗೆ ಒಂದಷ್ಟು ದುಡ್ಡನ್ನ ಕಳಿಸೋದಕ್ಕಂತ ಆ ಮಿಲ್ಲಲ್ಲಿ 17 ಗಂಟೆಗಳ ಕೆಲಸ ಮಾಡ್ತಾ ರಾತ್ರಿ ಹೊತ್ತು ಆ ಲೈಟ್ ಬೆಳಕಿನಲ್ಲಿ ಓದ್ಕೊಳ್ತಾ ಇರ್ತಾನೆ ಒಂದು ಸ್ವಲ್ಪ ಸಮಯದ ನಂತರ ಮಗನನ್ನ ನೋಡೋದಕ್ಕಂತ ಅವನ ಫಾದರ್ ರಾಮವೀರ್ ಅವನ ಹತ್ರಕ್ಕೆ ಬರ್ತಾರೆ ಇನ್ನು ಮನೋಜ್ ಉಳ್ಕೊಂಡಿರುವಂತ ಪ್ಲೇಸ್ ಅನ್ನು ನೋಡಿ ಸರಿ ನಡಿ ಮನೆಗೆ ಹೋಗ್ಬಿಡೋಣ ನೀನು ಇಲ್ಲಿ ಇಷ್ಟೊಂದು ಕಷ್ಟಪಡ್ತಾ ಇಂತ ಜಾಗದಲ್ಲಿ ಉಳ್ಕೊಂಡಿದ್ದೀಯಾ ಅಂತ ತುಂಬಾ ನೋಡ್ಕೊಳ್ತಾರೆ ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ನಾನು ಆಫೀಸ್ಗೆ ಹೋಗಿ ಆ ಫೈಲ್ ಮೇಲೆ ಸೈನ್ ಮಾಡ್ತೀನಿ ಆನಂತರ ಜಾಬ್ ನನಗೆ ಮತ್ತೆ ವಾಪಸ್ ಬರುತ್ತೆ ನ್ಯಾಯ ನೀತಿ ನಿಯತ್ತು ಅಂತ ಇಲ್ಲಿವರೆಗೂ ಕೂಡ ನಾನು ಕೋರ್ಟಲ್ಲಿ ಫೈಟ್ ಮಾಡ್ತಾನೆ ಇದ್ದೀನಿ ಆದರೆ ಮಕ್ಕಳು ಸಂಸಾರದ ಬಗ್ಗೆ ಗಮನನೇ ಕೊಡಲಿಲ್ಲ ಕೊನೆಗೆ ನನ್ನ ತಾಯಿ ಸತ್ತುಹೋದಂತ ವಿಷಯವೂ ಕೂಡ ನನಗೆ ಗೊತ್ತಾಗಲೇ ಇಲ್ಲ ಈ ನೀತಿ ನಿಯತ್ತು ಅಂತ ಇದ್ದಿದ್ರಿಂದ ನಮಗೇನ್ ಸಿಕ್ತು ಸೋ ಹಾಗಾಗಿ ಯಾವುದು ಬೇಡ ಮನೆಗೆ ಹೋಗೋಣ ನಡಿ ಅಂತಾನೆ ಇನ್ನು ಅವರ ಮಾತುಗಳನ್ನು ಕೇಳಿದಂತ ಮನೋಜ್ ಈ ಲಂಚ ಅನ್ಯಾಯ ಭ್ರಷ್ಟಾಚಾರಗಳನ್ನು ಅಸಹಿಸಿಕೊಳ್ಳುವಂತ ಅವರ ಫಾದರ್ ಈಗ ನೊಂದು ಬಿಂದು ಹೀಗೆ ಮಾತಾಡಿದ್ರಿಂದ ತುಂಬಾ ಆಶ್ಚರ್ಯ ಪಡ್ತಾನೆ ಆತ ಲೈಫಲ್ಲಿ ತುಂಬಾ ಹೋರಾಟ ಮಾಡಿ ಮಾಡಿ ತುಂಬಾ ನಲುಗೋಗ್ಬಿಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಂತ ಮನೋಜ್ ಅಪ್ಪ ನೀವು ಚಿಕ್ಕ ವಯಸ್ಸಿನಲ್ಲಿ ನಮಗೆ ಏನು ಹೇಳಿದ್ರಿ ಅನ್ನೋದು ನಿಮಗೆ ಗೊತ್ತಿದೆಯಾ ನಾನು ಯಾವತ್ತೂ ಕೂಡ ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ ಮತ್ತು ಇದ್ದಕ್ಕಿಳಿದಾಗ ಬೆಂತಿರಿಸೋದಿಲ್ಲ ಕಾಲವನ್ನೇ ಪಕ್ಕಕ್ಕೆ ತಳ್ಳಿ ಹೊಸ ಭಾಷೆ ಬರೀತೀನಿ ಅಸಲು ಸೋಲು ಅನ್ನೋದನ್ನೇ ನನ್ನ ಹತ್ರಕ್ಕೂ ಬಿಟ್ಕೊಳ್ಳೋದಿಲ್ಲ ಅನ್ನುವಂತ ಅವರ ಮಾತುಗಳನ್ನೇ ಅವರಿಗೆ ನೆನಪಿಸ್ತಾನೆ ಅವನ ಮಾತುಗಳನ್ನು ಕೇಳಿದ ನಂತರ ರಾಮವೀರ್ ತನ್ನ ಮಗನನ್ನ ಪ್ರೀತಿಯಿಂದ ತಪ್ಪಿಕೊಳ್ತಾರೆ ಆಗ ಮನೋಜ್ ತನ್ನ ತಂದೆಯ ಜೊತೆ ನೀವು ಫೈಟ್ ಮಾಡಿಯಪ್ಪ ಅಸತ್ಯ ಅನ್ನೋದು ಸೋತು ಈ ಸತ್ಯ ಅನ್ನೋದು ಗೆಲ್ಲುವವರೆಗೂ ಹೋರಾಟ ಮಾಡ್ತಾನೆ ಇರಿ ಇನ್ನು ಮನೆಯ ವಿಷಯಗಳನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಸೀನ್ ಕಟ್ ಮಾಡಿದ್ರೆ ಆನಂತರ ಶ್ರದ್ಧಾ ಮನೋಜ್ನನ್ನ ಮೀಟ್ ಮಾಡಿ ಅವನನ್ನ ಸಾರಿ ಕೇಳ್ತಾಳೆ ನೀನು ಸಡನ್ ಆಗಿ ಮನೆಗೆ ಬಂದ್ಬಿಟ್ಟಿದ್ರಿಂದ ನಾನು ಆತರ ರೂಡ್ ಆಗಿ ಮಾತಾಡ್ಬಿಟ್ಟೆ ಅಂತ ಹೇಳ್ತಾಳೆ ಅದಕ್ಕೆ ಮನೋಜ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ರೂಡ್ ಅಂತಾನೆ ಆಗ ಶ್ರದ್ಧಾ ಮನೋಜ್ನನ್ನ ನಾವು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡು ಮಾತಾಡೋಣವಾ ಅಂತ ಕೇಳ್ತಾಳೆ ಅದಕ್ಕೆ ಮನೋಜ್ ಹೇಳ್ತಾನೆ ನನಗೀಗ ಪ್ರೀತಿ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ನನಗೆ ನನ್ನದೇ ಆದ ಜವಾಬ್ದಾರಿಗಳಿದ್ದಾವೆ ಅಂತ ಹೇಳ್ತಾನೆ ಆಗ ಶ್ರದ್ಧಾ ನಿಮ್ಮ ಮನೆಯ ಪರಿಸ್ಥಿತಿಗಳ ಬಗ್ಗೆ ನಿಮ್ಮ ಫಾದರ್ ಹೋರಾಟದ ಬಗ್ಗೆ ಮತ್ತು ನಿನ್ನ ಅಜ್ಜಿ ಸತ್ತೋದಂತ ವಿಷಯ ನಿನಗೆ ಗೊತ್ತಾಗದೇ ಹೋದ ಬಗ್ಗೆ ಎಲ್ಲವನ್ನೂ ಕೂಡ ನಾನು ಪಾಂಡೆ ಹತ್ರ ಕೇಳಿ ತಿಳ್ಕೊಂಡೆ ಅಂತಾಳೆ ಆಗ ಮನೋಜ್ ಶ್ರದ್ಧಾ ಜೊತೆ ನಾವು ಪ್ರಿಲಿಮ್ಸ್ ಮುಗಿದ ನಂತರ ಮೀಟ್ ಆಗೋಣ ಅಂತಾನೆ ಆಗ ಶ್ರದ್ಧಾ ಮನೋಜ್ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಪ್ರಿಲಿಮ್ಸ್ಗೆ ಇನ್ನೂ 2 ತಿಂಗಳಿದ್ರೂ ಕೂಡ ಆ 2 ತಿಂಗಳು ಕೂಡ ಮನೋಜ್ನ ಮನಸ್ಸನ್ನು ಕದಲಿಸೋದಕ್ಕೋಗಲ್ಲ 2 ತಿಂಗಳ ನಂತರ ಪ್ರಿಲಿಮ್ಸ್ ರಿಸಲ್ಟ್ ಬರುತ್ತೆ ಆ ಟೈಮಲ್ಲಿ ಪಾಂಡೆ ನಾನು 3ನೇ ಅಟೆಂಪ್ಟಲ್ಲೂ ಕೂಡ ಫೇಲ್ ಆಗೋಗ್ಬಿಟ್ಟೆ ಅಂತ ಅವನ ಫಾದರ್ಗೆ ಕಾಲ್ ಮಾಡಿ ಹೇಳ್ತಾ ಇರ್ತಾನೆ ಆಗ ಅವನ ಗರ್ಲ್ಫ್ರೆಂಡ್ ಅವನ ಹತ್ರಕ್ಕೆ ಬಂದು ನಾನು ಪ್ರಿಲಿಮ್ಸ್ ಪಾಸ್ ಆದೆ ಅಂತ ಹೇಳ್ತಾಳೆ ಆಗ ಪಾಂಡೆ ತನ್ನ ಫಾದರ್ ಹತ್ರ ಮಾತಾಡುವಂತ ಟೆನ್ಷನ್ನಲ್ಲಿ ತನ್ನ ಗರ್ಲ್ಫ್ರೆಂಡ್ ಮೇಲೆ ಕೂಗಾಡ್ತಾನೆ ಆಗ ಅವಳು ಪಾಂಡೆನೇ ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ ಇನ್ನು ಮನೋಜ್ ತನ್ನ ಪ್ರಿಲಿಮ್ಸ್ ಎಕ್ಸಾಮ್ ಬಗ್ಗೆ ಇಟ್ಕೊಂಡಿದ್ದಂತಹ ಶ್ರದ್ಧೆ ಇಷ್ಟು ಅಂದ್ರೆ ಕನಿಷ್ಠ ರಿಸಲ್ಟ್ ಅನ್ನು ಕೂಡ ನೋಡೋದಕ್ಕೆ ಹೋಗದೆ ಮೇನ್ಸ್ಗೆ ಪ್ರಿಪೇರ್ ಆಗತೊಡಗ್ತಾನೆ ಇನ್ನು ಶ್ರದ್ಧಾ ಮನೋಜ್ನ ರಿಸಲ್ಟ್ ಅನ್ನು ನೋಡಿ ಮನೋಜ್ ಪ್ರಿಲಿಮ್ಸ್ಗೆ ಕ್ವಾಲಿಫೈ ಆಗಿದ್ದಾನೆ ಅಂತ ಹೇಳೋದಕ್ಕಂತ ಮನೋಜ್ ಇರುವಂತಹ ಸಣ್ಣ ಗೂಡಿಗೆ ಹೋಗ್ತಾಳೆ ಅದು ಎಷ್ಟು ಸಣ್ಣ ರೂಮ್ ಅಂದ್ರೆ ಅದರೊಳಗೆ ಒಂದು ಇಟ್ಟಿನ ಗಿರಣಿಯ ಮಿಷಿನ್ ಮತ್ತು ಒಬ್ಬ ಮನುಷ್ಯ ಇರೋದಕ್ಕಾಗುತ್ತೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಅಲ್ಲಿ ಜಾಗ ಇರದಂತಹ ತುಂಬಾ ಇಕ್ಕಟ್ಟಾದಂತ ರೂಮು ಆಗ ಶ್ರದ್ಧಾ ಮನೋಜ್ ಜೊತೆ ಮಾತಾಡ್ತಾ ನೀನು ಪ್ರಿಲಿಮ್ಸ್ ಅಲ್ಲಿ ಕ್ವಾಲಿಫೈ ಆಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಮನೋಜ್ ಹೇಳ್ತಾನೆ ನನಗೆ ಗೊತ್ತು ನಾನು ಪ್ರಿಲಿಮ್ಸ್ ಅನ್ನು ಕ್ಲಿಯರ್ ಮಾಡ್ತೀನಿ ಅಂತ ಅಂಡ್ ಅದೇ ತರನೇ ಮೇನ್ಸ್ ಅನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತಾನೆ ಆಗ ಶ್ರದ್ಧಾ ಆ ಫ್ಲೋರ್ ಮಿಲ್ ಅನ್ನು ಒಂದು ಸ್ವಲ್ಪ ಆಫ್ ಮಾಡ್ತೀಯಾ ರೂಮ್ ಅಲ್ಲಿ ತುಂಬಾ ಸೌಂಡ್ ಇದೆ ಅಂತ ಹೇಳ್ತಾಳೆ ಆಗ ಶ್ರದ್ಧಾ ಮನೋಜ್ ಜೊತೆ ಮಾತಾಡ್ತಾ ನನ್ನಿಂದ ಈ ಮಿಷಿನ್ನ ಸೌಂಡಿಗೆ 2 ನಿಮಿಷ ಕೂಡ ಇರೋದಕ್ಕಾಗ್ತಾ ಇಲ್ಲ ನೀನು ಇಲ್ಲೇ ಇದ್ಕೊಂಡು ಮೇನ್ಸ್ಗೆ ಯಾಕೆ ಪ್ರಿಪೇರ್ ಆಗ್ತೀಯಾ ಅಂತ ಕೇಳ್ತಾಳೆ ಇನ್ನು ಹೇಳಬೇಕಂದ್ರೆ ಮೇನ್ಸ್ ಕ್ಲಿಯರ್ ಮಾಡಬೇಕಂದ್ರೆ 12-15 ಅವರ್ಸ್ ಓದಬೇಕು ಹಾಗಾಗಿ ನೀನು ಟೈಮ್ ಅನ್ನು ಹೇಗೆ ಮ್ಯಾನೇಜ್ ಮಾಡ್ತೀಯಾ ಅಂತ ಕೇಳ್ತಾಳೆ ಅದಕ್ಕೆ ಮನೋಜ್ ಏನಾದರೂ ಮಾಡಿ ನಾನು ಮ್ಯಾನೇಜ್ ಮಾಡ್ತೀನಿ ಅಂತಾನೆ ಆಗ ಶ್ರದ್ಧಾ ನೀನು ಇಷ್ಟೆಲ್ಲವೂ ಕೂಡ ಕೆಲಸ ಮಾಡ್ತಾ ಇರೋದು ನಿಮ್ಮ ಮನೆಗೆ ತಿಂಗಳು ದುಡ್ಡನ್ನು ಕಳಿಸ್ಬೇಕು ಅಂತಲ್ವಾ ನನ್ನ ಹತ್ರ ದುಡ್ಡಿದೆ ಅದನ್ನ ಬೇಕಾದ್ರೆ ನೀನು ತಿಂಗಳು ನಿಮ್ಮ ಮನೆಗೆ ಕಳಿಸ್ಕೊಡು ಈ ರೂಮ್ ಅನ್ನು ಬಿಟ್ಟು ಹೊರಗೆ ಬಾ ಒಂದು ಒಳ್ಳೆ ರೂಮಲ್ಲಿ ಆರಾಮಾಗಿ ಮೇನ್ಸ್ಗೆ ಪ್ರಿಪೇರ್ ಆಗು ಅಂತಾಳೆ ಇನ್ನು ಹೇಳ್ಬೇಕಂದ್ರೆ ಈ ಕತ್ತಲೆ ಕೊನೆಯೊಳಗೆ ನೀನೆಲ್ಲವನ್ನೂ ಕೂಡ ಫೋಕಸ್ ಮಾಡಿ ಹೇಗೆ ಓದ್ತೀಯೋ ಏನು ಅಂತ ನೊಂದ್ಕೊಳ್ತಾ ಹೇಳ್ತಾಳೆ ಅದಕ್ಕೆ ಮನೋಜ್ ಸಣ್ಣದಾಗಿ ಸ್ಮೈಲ್ ಮಾಡ್ತಾ ನನ್ನ ಫಾದರ್ ಯಾವಾಗಲೂ ಕೂಡ ಒಂದು ಮಾತು ಹೇಳ್ತಾ ಇದ್ರು ನೀನು ಹೊರಗಡೆ ಇರುವಂತ ಕತ್ತಲೆ ಮೇಲೆ ಅಲ್ಲ ನಿನ್ನೊಳಗೆ ಇರುವಂತ ಕತ್ತಲೆ ವಿರುದ್ಧ ಹೋರಾಡು ಅಂತ ಹೇಳ್ತಾ ಇದ್ರು ಇನ್ನು ಹೇಳ್ಬೇಕಂದ್ರೆ ಅಬ್ದುಲ್ ಕಲಾಂ ಅವರು ಸರ್ಎಂ ವಿಶ್ವೇಶ್ವರಯ್ಯ ಅವರು ಬೀದಿ ದೀಪಗಳ ಕೆಳಗೇನೆ ಓದ್ಕೊಂಡಿದ್ರು ಆದ್ರೆ ನನಗೆ ಒಂದು ಸಣ್ಣ ರೂಮು ಅದರೊಳಗೆ ಒಂದು ಬಲ್ಪು ಕೂಡ ಇದೆ ಅಂತ ಹೇಳ್ತಾನೆ
ಆದರೆ ಮೀನ್ಸ್ ಎಕ್ಸಾಮ್ ಮನೋಜ್ ಜೀವನಕ್ಕೆ ಮತ್ತೊಂದು ಪರೀಕ್ಷೆಯನ್ನೇ ತಂದೊಡ್ಡುತ್ತೆ. ಮನೋಜ್ ತನ್ನ ಥರ್ಡ್ ಅಟೆಂಪ್ಟ್ ಅಲ್ಲೂ ಕೂಡ ಫೇಲ್ ಆಗಿ ಹೋಗ್ತಾನೆ. ಇನ್ನು ನಿರಾಸೆಯಿಂದ ಕುಗ್ಗಿ ಹೋಗಿದ್ದಂತಹ ಮನೋಜ್ನ ಕೈಯನ್ನು ಇಟ್ಕೊಂಡಿದ್ದಂತಹ ಶ್ರದ್ಧಾ ಅವನ ಪಕ್ಕದಲ್ಲೇ ಕೂತ್ಕೊಂಡಿರ್ತಾಳೆ. ಗೌರಿ ಅಣ್ಣ ಮನೋಜ್ ಶ್ರದ್ಧಾ ಎಲ್ಲರೂ ರೀಸ್ಟಾರ್ಟ್ ಟೀ ಸ್ಟಾಲ್ ಹತ್ರ ಕೂತ್ಕೊಂಡಿರ್ಬೇಕಾದ್ರೆ ಪಾಂಡೆ ತನ್ನ ಫ್ರೆಂಡ್ ರಾಹುಲ್ ಜೊತೆ ಅಲ್ಲಿಗೆ ಬರ್ತಾನೆ. ಮನೋಜ್ ಫೇಲ್ ಆದರೂ ಕೂಡ ಶ್ರದ್ಧಾ ಮನೋಜ್ ಪಕ್ಕದಲ್ಲಿ ಅವನಿಗೆ ಧೈರ್ಯದಂತೆ ಕೂತ್ಕೊಂಡಿರೋದನ್ನ ನೋಡ್ತಾನೆ. ಮತ್ತು ಆ ಟೈಮಲ್ಲಿ ಅವನು ನಾನು ಫೇಲ್ ಆಗಿ ಹೋಗಿದ್ದರಿಂದ ನನ್ನ ಗರ್ಲ್ ಫ್ರೆಂಡ್ ಬಿಟ್ಟೋಗ್ಬಿಟ್ಲು ಅಂತ ತುಂಬ ಬೇಜಾರಾಗ್ತಾನೆ. ಇದರಿಂದಾಗಿ ಪಾಂಡೆ ಗೌರಿ ಅಣ್ಣನ ಜೊತೆ ಮಾತಾಡ್ತಾ ಮನೋಜ್ ಯಾವತ್ತಿಗೂ ಕೂಡ ಯು ಪಿ ಎಸ್ ಸಿಯನ್ನು ಕ್ಲಿಯರ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಮನೋಜ್ಗೆ ಶ್ರದ್ಧಾನೇ ಒಂದು ದೊಡ್ಡ ಡಿಸ್ಟ್ರಾಕ್ಷನ್. ಒಂದು ವೇಳೆ ಅವಳು ಡೆಲ್ಲಿಗೆ ಬಂದು ಮನೋಜ್ನನ್ನ ಮೀಟ್ ಮಾಡದೆ ಹೋಗಿದ್ರೆ ಖಂಡಿತವಾಗ್ಲೂ ಮನೋಜ್ ಯು ಪಿ ಎಸ್ ಸಿಯನ್ನು ಕ್ಲಿಯರ್ ಮಾಡಿರ್ತಿದ್ದ ಅಂತ ಹೇಳ್ತಾನೆ. ಇನ್ನು ಆ ಮಾತುಗಳಿಗೆ ತುಂಬ ನೊಂದ್ಕೊಂಡಂತಹ ಶ್ರದ್ಧಾ ಅಳ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಮನೋಜ್ ಶ್ರದ್ಧಾ ಹತ್ರಕ್ಕೆ ಹೋಗಿ ಶ್ರದ್ಧಾ ನೀನು ಅವನ ಮಾತುಗಳಿಗೆ ತಲೆ ಕೆಡಿಸ್ಕೊಡ್ಬೇಡ ಅಂತ ಸಮಾಧಾನ ಹೇಳೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಶ್ರದ್ಧಾ ಮನೋಜ್ ಜೊತೆ ಮಾತಾಡ್ತಾ ಅವತ್ತ್ಯಾವತ್ತೋ ಒಂದಿನ ನಮ್ಮ ಮನೆಗೆ ಬಂದು ನನಗೆ ಐ ಲವ್ ಯು ಅಂತ ಹೇಳಿದೆ, ನನಗೋಸ್ಕರ ಈ ಪ್ರಪಂಚವನ್ನು ಗೆಲ್ತೀನಿ ಎಂದೆ, ಈಗ ನಾನು ಹೇಳ್ತಾ ಇದ್ದೀನಿ ಐ ಲವ್ ಯು ಮನೋಜ್, ನೀನೋಗಿ ಈ ಪ್ರಪಂಚವನ್ನೇ ಗೆದ್ಕೊಂಡ್ಬಾ ಅಂತ ಹೇಳ್ತಾಳೆ. ಇನ್ನು ಆ ಮಾತುಗಳಿಗೆ ಮನೋಜ್ ತನ್ನ ಫೋರ್ತ್ ಅಟೆಂಪ್ಟನ್ನು ಏನೇ ಆಗಲಿ ಕ್ಲಿಯರ್ ಮಾಡಬೇಕು ಅಂದ್ಕೊಂಡು ಆ ರಾತ್ರಿ ದಿಲ್ಲಿಯ ರಸ್ತೆಗಳಲ್ಲಿ ಓಡ್ತಾ ಓಡ್ತಾ ದೀಪ್ ಮೋಹನ್ ಮನೆಯ ಡೋರ್ ಹತ್ರ ನಿಲ್ಲುತ್ತೆ. ಇನ್ನು ಮನೋಜ್ನನ್ನ ದೀಪ್ ಮೋಹನ್ನ ಸೆಕ್ಯೂರಿಟಿ ತಡೆದು ನಿಲ್ಲಿಸ್ತಾರೆ. ಆದರೆ ಮನೋಜ್ ದೀಪ್ ಮೋಹನ್ ಜೊತೆ ನೀವು ನನಗೊಂದು ಮಾತು ಕೊಟ್ಟಿದ್ರಿ, ನಿನಗೇನೇ ಬೇಕಂದ್ರೂ ಕೂಡ ನನ್ನ ಹತ್ರಕ್ಕೆ ಬಾ ಅಂತ, ಇದು ನನಗೆ ಫೋರ್ತ್ ಅಟೆಂಪ್ಟ್, ಖಂಡಿತವಾಗ್ಲೂ ನಿಮ್ಮ ಸಹಾಯ ನನಗೆ ಬೇಕು ಅಂತ ಹೇಳ್ತಾನೆ. ಇನ್ನು ಮನೋಜ್ ದೀಪ್ ಮೋಹನ್ ಜೊತೆ ತನ್ನ ಅಟೆಂಪ್ಟ್ ಫೇಲ್ ಆಗಿದ್ದರ ಬಗ್ಗೆ ತುಂಬ ಕ್ಲಿಯರಾಗಿ ಹೇಳ್ತಾನೆ. ಆಗ ದೀಪ್ ಮೋಹನ್ ಮನೋಜ್ ಜೊತೆ ನಾನು ನಿನ್ನ ತೀರಾ ಕಂಡಮ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ದೆ ಹೋದ್ರೆ ನಾನಿಂಗೊಂದು ಮಾತು ಹೇಳ್ತೀನಿ, ಅದೇನೆಂದರೆ ಖಂಡಿತವಾಗ್ಲೂ ನಿಮ್ಮಂಥವ್ರು ಯು ಪಿ ಎಸ್ ಸಿಯನ್ನು ಖಂಡಿತವಾಗಿಯೂ ಕ್ರ್ಯಾಕ್ ಮಾಡೋದಕ್ಕಾಗಲ್ಲ ಅಂತಾನೆ. ಮೀನ್ಸಲ್ಲಿ ಎಸ್ ಎಸ್ ಅನ್ನು ಬರೀಬೇಕಾದ್ರೆ ನಿನ್ನಿಂದ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಇಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅಂತಾನೆ. ಆಗ ದೀಪ್ ಮೋಹನ್ ಮನೋಜ್ಗೆ ಪೇಪರ್ ಮತ್ತು ಪೆನ್ನನ್ನು ಕೊಟ್ಟು 8:20 ಟೈಮನ್ನು ಕೊಡ್ತಾ ಇದ್ದೀನಿ, ಅಷ್ಟರೊಳಗೆ ನೀನು ನಿನ್ನ ಮೇಲೆ 200 ವರ್ಡ್ಸಲ್ಲಿ ಒಂದು ಎಸ್ ಎನ್ನು ಬರಿ ಅಂತ ಹೇಳ್ತಾನೆ. ಇನ್ನು ಮನೋಜ್ ಅದನ್ನು ತುಂಬ ಈಸಿ ಟಾಪಿಕ್ ಅಂದ್ಕೊಳ್ತಾನೆ. ಸೊ ಆ ನಂತರ 8:20 ನಂತರ ದೀಪ್ ಮೋಹನ್ ಬಂದು ನೋಡಿದಾಗ ಮನೋಜ್ ಸರಿಯಾಗಿ 4 ಸಾಲುಗಳನ್ನು ಕೂಡ ಬರೆಯಲಾಗದೆ ಹೋಗ್ತಾನೆ. ಆಗ ದೀಪ್ ಮೋಹನ್ ನೋಡಿದ್ಯಾ 8:20 ನಿನ್ನ ಬಗ್ಗೆ ನೀನೇ 200 ವರ್ಡ್ಗಳಲ್ಲಿ ಒಂದು ಎಸ್ಸೆಯನ್ನು ಬರೆಯಲಾಗದೆ ಹೋದೆ, ಇನ್ನು ನೀನು ಕ್ವಾಲಿಟಿ ಬಗ್ಗೆ, ಗವರ್ನೆನ್ಸ್ ಬಗ್ಗೆ, ಸೊಸೈಟಿ ಬಗ್ಗೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಏನು ಬರೀತೀಯ ಅಂತ ಕೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಮನೋಜ್ ಗೌರಿ ಅಣ್ಣನ ಹತ್ರಕ್ಕೆ ಹೋಗಿ ದೀಪ್ ಮೋಹನ್ ಹತ್ರ ನಡೆದ ವಿಷಯವೆಲ್ಲವನ್ನು ಕೂಡ ಹೇಳಿ ತುಂಬ ನೊಂದ್ಕೊಳ್ತಾನೆ. ಆಗ ಗೌರಿ ಅಣ್ಣ ಮನೋಜ್ ಜೊತೆ ಎಸಿ ರೂಮ್ಗಳಿಂದ ಹೊರಕ್ಕೆ ಬಂದು 17 ಫ್ಲೋರ್ ಮಿಲ್ಗಳಲ್ಲಿ ಕೆಲಸ ಮಾಡ್ತಾ ಹಗಲು ರಾತ್ರಿ ಓದ್ತಾ ಕೂತ್ಕೊಂಡ್ರೆ ಆಗ ಅವನಿಗೆ ಸರಿಯಾಗಿ ಗೊತ್ತಾಗಿರೋದು ಅಂತಾನೆ. ಇನ್ಮೇಲಿಂದ ನೀನು ಫ್ಲೋರ್ ಮಿಲ್ನಲ್ಲಿ ಕೆಲಸ ಮಾಡೋದನ್ನು ಬಿಟ್ಬಿಡು, ನನ್ನ ಟೀ ಸ್ಟಾಲ್ನಲ್ಲಿ ನಿನಗೊಂದು ರೂಮನ್ನು ಅಡ್ಜಸ್ಟ್ ಮಾಡ್ಕೊಡ್ತೀನಿ, ನಿಮ್ಮ ಮನೆಗೂ ಕೂಡ ತಿಂಗಳು ನಾನೇ ದುಡ್ಡನ್ನು ಕಳಿಸ್ಕೊಡ್ತೀನಿ, ನೀನು ಮಾತ್ರ ನಿನ್ನ ಪೂರ್ತಿ ಫೋಕಸನ್ನು ಓದೋದ್ರ ಕಡೆ ಇಡು ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಅದೆಲ್ಲ ಬೇಡ ಅಣ್ಣ ಅಂತಾನೆ. ಆಗ ಗೌರಿ ಅಣ್ಣ ಮನೋಜ್ ಮೇಲೆ ಸಿಟ್ಟಾಗಿ ಇನ್ನೊಂದು ಮಾತಾಡಿದ್ರು ಕೂಡ ನೀನು ಇಲ್ಲಿ ಊತಾಕ್ಬಿಡ್ತೀನಿ, ಇದು ನಿನ್ನೊಬ್ಬನ ಹೋರಾಟ ಅಂದ್ಕೊಳ್ತಾ ಇದೀಯಾ, ಇಲ್ಲ ನಮ್ಮೆಲ್ಲರ ಹೋರಾಟ, ಕೇವಲ ಒಬ್ಬ ಈ ಹೋರಾಟದಲ್ಲಿ ಗೆದ್ರು ಕೂಡ ದೇಶದಲ್ಲಿ ಕನಸು ಕಾಣ್ತಾ ಅಲ್ಲಿ ನಿಂತು ಹೋದಂತಹ ಎಷ್ಟೋ ಮಂದಿ ಕುರಿಗಳಿಗೆ ಆ ವಿಷಯ ಗೊತ್ತಾಗುತ್ತೆ. ಇನ್ನು ಆ ಗೆಲುವು ಅವರೆಲ್ಲರ ಕನಸುಗಳನ್ನು ಸಾಕಾರ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಕಾನ್ಫಿಡೆನ್ಸ್ ಅನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಇನ್ನು ಮನೋಜ್ ಆ ಮಾತುಗಳಿಗೆ ಗೌರಿ ಅಣ್ಣನನ್ನು ತಪ್ಪಿಕೊಳ್ತಾನೆ. ದಿಲ್ಲಿಗೆ ಬಂದ 3 ವರ್ಷಗಳಲ್ಲಿ ಲೈಬ್ರರಿಯಲ್ಲಿ ಮಿಲ್ಲುಗಳಲ್ಲಿ ತನ್ನ ಪ್ರಿಪರೇಷನ್ಗಳನ್ನು ಕಂಟಿನ್ಯೂ ಮಾಡಿದ್ದಂಥ ಮನೋಜ್ಗೆ ಮೊದಲ ಸಾರಿ ಓದ್ಕೊಳ್ಳೋದಕ್ಕಂಥ ಒಂದು ಒಳ್ಳೆಯ ರೂಮು ಮತ್ತು ಮಲ್ಕೊಳ್ಳೋದಕ್ಕಂಥ ಒಂದು ಬೆಡ್ ಸಿಗುತ್ತೆ. ಆನಂತರ ಶ್ರದ್ಧಾ ಮನೋಜ್ಗೆ ಒಂದು ಸ್ಟಾಪ್ ವಾಚನ್ನು ಕೊಟ್ಟು ದಿನಕ್ಕೆ 16 ಕಾಲ ನೀನು ಓದ್ತಾನೆ ಇರಬೇಕು ಅಂತ ಹೇಳ್ತಾಳೆ. ಹಾಗೆ ಓದ್ತಾ ಓದ್ತಾ ಜುಲೈ ಮಂತ್ ಬಂದ್ಬಿಡುತ್ತೆ. ಶ್ರದ್ಧಾ ತನ್ನ ಪಿ ಸಿ ಎಸ್ ಮೀನ್ಸ್ಗೋಸ್ಕರ ಮಸೂರಿಗೆ ಹೊರಟು ಹೋಗ್ತಾಳೆ. ಕೆಲವು ದಿನಗಳ ನಂತರ ತನ್ನ ಮೀನ್ಸನ್ನು ಕೂಡ ಕ್ಲಿಯರ್ ಮಾಡಿ ಡೆಪ್ಯೂಟಿ ಕಲೆಕ್ಟರ್ ಆಗಿ ಹೋಗ್ತಾಳೆ. ಅಲ್ಲಿವರೆಗೂ ಕೂಡ ಶ್ರದ್ಧಾ ಮನೋಜ್ಗೆ ಒಂದು ಮೋಟಿವೇಶನ್ ಮಾತ್ರನೇ, ಆದರೆ ಅಲ್ಲಿಂದ ಶ್ರದ್ಧಾ ಮನೋಜ್ಗೆ ಒಂದು ಇನ್ಸ್ಪಿರೇಷನ್ ಆಗಿ ಬದಲಾಗಿ ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಪಾಂಡೆ ತನ್ನ ಫೋರ್ತ್ ಅಟೆಂಪ್ಟಲ್ಲೂ ಕೂಡ ಫೇಲ್ ಆಗಿ ಹೋಗ್ತಾನೆ, ಆದರೆ ಮನೋಜ್ ಮಾತ್ರ ತನ್ನ ಫೋರ್ತ್ ಅಟೆಂಪ್ಟನ್ನು ಕ್ಲಿಯರ್ ಮಾಡಿಬಿಡ್ತಾನೆ. ಇನ್ನು ಶ್ರದ್ಧೆಗೆ ಒಂದು ಕಾಲ್ ಮಾಡಬೇಕು, ಫೋನ್ ಕೊಡ್ತೀಯ ಅಂತ ಕೇಳಿದಾಗ ಅದಕ್ಕೆ ಸಿಟ್ಟಲ್ಲಿದ್ದಂಥ ಪಾಂಡೆ ನೀವು ರೊಮ್ಯಾನ್ಸ್ ಮಾಡೋದಕ್ಕೆಲ್ಲ ನಾನು ಫೋನ್ ಇಟ್ಕೊಂಡಿರೋದು, ಅಸಲಿನಿಂದ ಡೆಲ್ಲಿಗೆ ಕರ್ಕೊಂಡು ಬಂದಿದ್ದೆ ನಾನು, ನಿನಗೆ ಶೆಲ್ಟರ್ ಕೊಟ್ಟಿದ್ದು ನಾನು, ಬಟ್ಟೆಗಳನ್ನು ಕೊಡಿಸಿದ್ದು ಕೂಡ ನಾನೇ, ಅಟ್ಲೀಸ್ಟ್ ನೀನು ನನ್ನ ಬಗ್ಗೆ ಯಾವತ್ತಾದರೂ ಕೇಳಿದೀಯಾ, ಪ್ರತಿ ಸಾರಿ ಕೂಡ ನಾನು ಫೇಲ್ ಆಗ್ತಾನೆ ಇದ್ದೀನಿ, ಆದರೆ ನನ್ನ ಬಗ್ಗೆ ನೀನು ಒಂದು ಮಾತು ಕೂಡ ಆಡಲಿಲ್ಲ, ಯಾವಾಗ ನೋಡು ಶ್ರದ್ಧಾ ಶ್ರದ್ಧಾ ಅಂತಿರ್ತೀಯ ಅಂತಾನೆ. ಇನ್ನು ಪಾಂಡೆ ಶ್ರದ್ಧಾ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಮನೋಜ್ ಕೋಪದಿಂದ ಮೊದಲು ನಿನ್ನ ಫಾದರ್ಗೆ ನನಗೆ ಈ ಜಾಬ್ಸ್ಗೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳ್ಬಿಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೋಗ್ತಾನೆ. ಇನ್ನು ಮೀನ್ಸ್ ಕ್ಲಿಯರ್ ಆಯಿತು ಅಂತ ಮನೋಜ್ ಶ್ರದ್ಧಾ ಮನೆಗೆ ಕಾಲ್ ಮಾಡ್ತಾನೆ. ಆದರೆ ಶ್ರದ್ಧಾಳ ಮದರ್ ಶ್ರದ್ಧಾ ಮನೆಯಲ್ಲಿದ್ದರೂ ಕೂಡ ಇಲ್ಲ ಅಂತ ಹೇಳಿ ಅವಳು ಮನೆಗೆ ಬಂದ ತಕ್ಷಣ ಕಾಲ್ ಮಾಡಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಇನ್ನು ಮನೋಜ್ ಶ್ರದ್ಧಾ ಕಾಲ್ಗೋಸ್ಕರ ರಾತ್ರಿ ಪೂರ ಅಲ್ಲೇ ಕೂತ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ. ಇನ್ನು ನೈಟ್ ಯಾವುದೋ ಒಂದು ಟೈಮಲ್ಲಿ ಶ್ರದ್ಧಾ ಮನೋಜ್ಗೆ ಕಾಲ್ ಮಾಡಿ ಅವನಿಗೆ ಕಂಗ್ರೆಟ್ಸ್ ಹೇಳಿ ಇಂಟರ್ವ್ಯೂಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗು ಅಂತ ಹೇಳ್ತಾಳೆ. ಆಗ ಮನೋಜ್ ನನ್ನ ಇಂಟರ್ವ್ಯೂ ದಿನ ನೀನು ಬರ್ತಾ ಇಲ್ವಾ ಅಂತ ಕೇಳ್ತಾನೆ.
ಅದಕ್ಕೆ ಶ್ರದ್ಧಾ, ನಾನು ಡೆಲ್ಲಿಯಲ್ಲಿ ನಿನ್ನ ಜೊತೆ ಎಲ್ಲೆಂದರಲ್ಲಿ ತಿರುಗ್ತಾ ಇದ್ದೀನಿ ಅಂತ ಯಾರೋ ಒಬ್ಬ ಸ್ಟ್ರೇಂಜರ್ ಕಾಲ್ ಮಾಡಿ ನಮ್ಮಪ್ಪನಿಗೆ ಹೇಳಿದ್ದಾರೆ. ಆದರೆ ನಮ್ಮಪ್ಪ ಕೂಡ ನನ್ನ ಮಾತುಗಳನ್ನು ಕೇಳದೆ ಆ ಸ್ಟ್ರೇಂಜರ್ ಮಾತುಗಳನ್ನೇ ನಂಬ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಇನ್ನು ಮನೋಜ್ಗೆ ಪಾಂಡೆ ಮೇಲೆ ಡೌಟ್ ಬಂದು ಪಾಂಡೆಗೆ ಕಾಲ್ ಮಾಡ್ತಾನೆ. ಆ ಟೈಮಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಅವನ ಫೋನಿಂದ ಮಾತಾಡ್ತಾ, ನಿಮ್ಮ ಫ್ರೆಂಡನ್ನು ಅರೆಸ್ಟ್ ಮಾಡಿದ್ದೀವಿ, ಬೇಗ ಪೊಲೀಸ್ ಸ್ಟೇಷನ್ಗೆ ಬಂದು ಬಿಡಿಸ್ಕೊಂಡು ಹೋಗು ಅಂತ ಹೇಳ್ತಾರೆ. ತಕ್ಷಣ ಮನೋಜ್ ಓಡ್ತಾ ಓಡ್ತಾ ಪೊಲೀಸ್ ಸ್ಟೇಷನ್ಗೆ ಬಂದು ಪಾಂಡೆಯನ್ನು ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತಾನೆ. ಅದಕ್ಕೆ ಅಲ್ಲಿದ್ದಂಥ ಕಾನ್ಸ್ಟೇಬಲ್ ಪಬ್ಲಿಕಲ್ಲಿ ಕೂಗಾಡ್ತಾ ಎಲ್ಲರನ್ನು ಬೈತಾ ಪಬ್ಲಿಕ್ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡಿದ್ದಾನೆ, ಹಾಗಾಗಿ ಅದಕ್ಕೆ 5,000 ಫೈನ್ ಕಟ್ಟಬೇಕು ಅಂತ ಹೇಳ್ತಾನೆ. ಅದಕ್ಕೆ ಮನೋಜ್ ಗಟ್ಟಿಯಾಗಿ ಮಾತಾಡ್ತಾ, ಅಸಲು ಆತನನ್ನ ಯಾವ ಸೆಕ್ಷನ್ಲ್ಲೇ ಅರೆಸ್ಟ್ ಮಾಡಿದ್ರಿ, ಹೋಗ್ಲಿ ಎವಿಡೆನ್ಸ್ ಏನಾದರೂ ಇದೆಯಾ ಅಂತ ಜೋರಾಗಿ ಮಾತಾಡ್ತಾನೆ. ಇನ್ನೊಂದು ತಿಂಗಳಲ್ಲಿ ನನಗೆ IPS ಇಂಟರ್ವ್ಯೂ ಇದೆ, ನಾನು ಡ್ಯೂಟಿಗೆ ಜಾಯ್ನ್ ಆದ ನಂತರ ನಿನ್ನ ಸಸ್ಪೆಷನ್ ಲೆಟರ್ಗೆ ನನ್ನ ಮೊದಲು ಸೈನನ್ನು ಮಾಡ್ತೀನಿ, ನೀನು 5,000 ದುಡ್ಡನ್ನು ಕೇಳಿದ್ದು ಕೂಡ ಲಂಚವೇ ಅಲ್ವಾ ಅಂತಾನೆ. ಆಗ SI ಕಾನ್ಸ್ಟೇಬಲ್ ಹತ್ರಕ್ಕೆ ಬಂದು ಅವನನ್ನು ಸೆಲ್ಲಿಂದ ರಿಲೀಸ್ ಮಾಡು ಅಂತಾನೆ. ಆ ನಂತರ ಪಾಂಡೆ ಹೊರಕ್ಕೆ ಬರ್ತಾನೆ. ಆ ಟೈಮಲ್ಲಿ ಮನೋಜ್ ಪಾಂಡೆಯ ಮೊಬೈಲನ್ನು ಚೆಕ್ ಮಾಡ್ತಾನೆ, ಅದರಲ್ಲಿ ಶ್ರದ್ಧಾಳ ಫಾದರ್ ಫೋನ್ ನಂಬರ್ ಇರುತ್ತೆ. ಇನ್ನು ಪಾಂಡೆನೇ ಶ್ರದ್ಧಾಳ ಫಾದರ್ಗೆ ಕಾಲ್ ಮಾಡಿ ನಮ್ಮ ಎಲ್ಲ ವಿಷಯವನ್ನು ಹೇಳಿದ್ದಾನೆ ಅನ್ನೋದನ್ನು ತಿಳ್ಕೊಂಡಂತಹ ಮನೋಜ್ ಪಾಂಡೆಯನ್ನ ಬೈತಾ, ಇನ್ಯಾವತ್ತೂ ಕೂಡ ನನಗೆ ಕಾಣಿಸ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನಲ್ಲಿ ಶ್ರದ್ಧಾ ಅವಳ ಫಾದರ್ ಜೊತೆ ಮಾತಾಡ್ತಾ, ನಾನು ಮೆಡಿಸಿನ್ ಅನ್ನು ಬಿಟ್ಟು ಸಿವಿಲ್ಸ್ಗೆ ಪ್ರಿಪೇರ್ ಆಗ್ತೀನಿ ಅಂದ್ರೆ ಸುತ್ತ ಇದ್ದವರ ಮಾತುಗಳನ್ನು ಕೂಡ ಕೇಳದೆ ನನ್ನನ್ನು ನಂಬಿ ಡೆಲ್ಲಿಗೆ ಕರ್ಕೊಂಡು ಹೋದ್ರಿ, ಆದ್ರೆ ಈಗ ಒಬ್ಬ ಸ್ಟ್ರೇಂಜರ್ ಮಾತುಗಳನ್ನು ನಂಬಿ ನಾನು ಬೇರೆ ವ್ಯಕ್ತಿ ಜೊತೆ ಮಲ್ಕೊಂಡಿದ್ದೀನಿ ಅನ್ಕೊಳ್ತಾ ಇದ್ದೀರಾ, ಈಗ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಲ್ಲ ಡ್ಯಾಡ್ ಅಂತಳೆ. ಡ್ಯಾಡ್, ಇನ್ನು ಹೇಳ್ಬೇಕಂದ್ರೆ ನಾನೀಗ ಒಬ್ಬ ಡೆಪ್ಯೂಟಿ ಕಲೆಕ್ಟರ್, ಮತ್ತು ನಾಳೆ ಮನೋಜ್ನ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಡೇ, ನಾನು ಹೋಗ್ಲೇಬೇಕು ಅನ್ಕೊಂಡ್ರೆ ಈಗಲೇ ಹೋಗ್ಬಲ್ಲೆ, ಆದರೆ ನಾನು ಹೋಗೋದಿಲ್ಲ, ಯಾಕಂದ್ರೆ ನಾನು ಯಾವತ್ತೂ ಕೂಡ ನಿಮ್ಮ ನಂಬಿಕೆಗೆ ವಿರುದ್ಧವಾಗಿ ನಡ್ಕೊಂಡಿಲ್ಲ, ಮುಂದೇನು ನಡ್ಕೊಳ್ಳಲ್ಲ ಅಂತಳೆ. ಆಗ ಅವಳ ಫಾದರ್, ನಾನು ಇನ್ನೂ ಕೂಡ ನಿನ್ನ ನಂಬ್ತಾ ಇದ್ದೀನಿ, ನೀನು ಆರಾಮಾಗಿ ಡೆಲ್ಲಿ ಹೋಗು ಅಂತ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಮನೋಜ್ ಇಂಟರ್ವ್ಯೂಗೆ ರೆಡಿಯಾಗಿ ಶ್ರದ್ಧಾ ಜೊತೆ ಪಾಂಡೆ ಹತ್ರಕ್ಕೆ ಹೋಗ್ತಾನೆ. ಇನ್ನು ಪಾಂಡೆ ತಾನು ಮಾಡಿದಂಥ ತಪ್ಪಿಗೆ ರಿಯಲೈಸ್ ಆಗಿ ಶ್ರದ್ಧಾ ಹತ್ರ ಸಾರಿ ಕೇಳ್ತಾನೆ. ಆಗ ಮನೋಜ್ ಪಾಂಡೆ ಜೊತೆ, ನಾನು ಇವತ್ತು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ಒಂದು ವೇಳೆ ಅವತ್ತು ನೀನು ನನ್ನ ಲೈಫಲ್ಲಿ ಬರದೇ ಹೋಗಿದ್ರೆ ನಾನು ಇಲ್ಲಿವರೆಗೂ ಕೂಡ ಬರೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಇನ್ನು ಇಂಟರ್ವ್ಯೂಗೆ ಹೋಗುವಂತ ದಾರಿಯಲ್ಲಿ ಶ್ರದ್ಧಾ ಮನೋಜ್ಗೆ ಒಂದು ಲೆಟರನ್ನು ಕೊಟ್ಟು, ನಾನು ಇಲ್ಲದೇ ಇರಬೇಕಾದಂಥ ಟೈಮಲ್ಲಿ ಇದನ್ನು ಓದ್ಕೋ ಅಂತ ಹೇಳ್ತಾಳೆ. ನಂತರ ಮನೋಜ್ ಇಂಟರ್ವ್ಯೂ ರೂಮ್ಗೆ ಹೋಗ್ತಾನೆ. ಇನ್ನು ಅವನನ್ನು ಇಂಟರ್ವ್ಯೂ ಮಾಡೋದಕ್ಕಂತ 5 ಜನ ಆಫೀಸರ್ಸ್ ಇರ್ತಾರೆ, ಅವರಲ್ಲಿ ಮೆಹ್ತಾ ಅನ್ನುವಂಥ ವ್ಯಕ್ತಿ ಮೇನ್. ಆಗ ಮೆಹ್ತಾ ಮನೋಜ್ ಸರ್ಟಿಫಿಕೇಟ್ಗಳನ್ನು ನೋಡಿ ಟ್ವೆಲ್ತಲ್ಲಿ ಯಾಕೆ ಫೇಲ್ ಆದೆ ಅಂತ ಕೇಳ್ತಾರೆ. ಇನ್ನು ಹೇಳ್ಬೇಕಂದ್ರೆ ಮೆಹ್ತಾಗೆ ಟ್ವೆಲ್ತಲ್ಲಿ ಯಾರಾದರೂ ಫೇಲ್ ಆಗಿದ್ದಾರೆ ಅಂದರೆ ಅವರು ಆತನಿಗೆ ಇಷ್ಟವಾಗೋದೇ ಇಲ್ಲ. ಅದಕ್ಕೆ ಮನೋಜ್ ಹೇಳ್ತಾನೆ, ಹೌದು ಸರ್ ನಾನು ಫೇಲ್ ಆಗಿದ್ದೀನಿ, ಯಾಕಂದರೆ ಈ ಇಯರ್ ನಮ್ಮ ಸ್ಕೂಲಲ್ಲಿ ಚೀಟಿಂಗ್ ನಡೀಲಿಲ್ಲ ಅಂತ ಹೇಳ್ತಾನೆ. ಆ ವರ್ಷ ದುಷ್ಯಂತ್ ಅನ್ನುವಂಥ ನಿಷ್ಠಾವಂತ ಪೊಲೀಸ್ ಆಫೀಸರ್ ನಮ್ಮ ಸ್ಕೂಲಿಗೆ ಬಂದಿದ್ದರು, ಮತ್ತು ಅವರು ನಮ್ಮ ಸ್ಕೂಲಲ್ಲಿ ಚೀಟಿಂಗ್ ನಡೆಯೋದನ್ನು ನಿಲ್ಲಿಸಿಬಿಟ್ರು, ಹಾಗಾಗಿ ನಾನು ಫೇಲ್ ಆಗಿಬಿಟ್ಟೆ ಅಂತ ಹೇಳ್ತಾನೆ. ಇನ್ನು ಟ್ವೆಲ್ತಲ್ಲಿ ಫೇಲ್ ಆದವರನ್ನು ಕಂಡ್ರೇ ಇಷ್ಟವಿರದಂತಹ ಮೆಹ್ತಾ, ಸರಿ ನೀನಿನ್ನು ಹೊರಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಇನ್ನು ಮನೋಜ್ ಹೊರಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ಇಂಟರ್ವ್ಯೂ ಮಾಡ್ತಾ ಇರುವಂಥವರಲ್ಲಿ ಒಬ್ಬರು ಒಂದು 2 ಮಿನಿಟ್ಸ್ ಹೊರಗಡೆ ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಇನ್ನು ಆ ಇಂಟರ್ವ್ಯೂ ರೂಮ್ನ ಹೊರಗಡೆ ನಿಂತಿದ್ದಂಥ ಮನೋಜ್ಗೆ ಶ್ರದ್ಧಾ ಕೊಟ್ಟಿದ್ದಂಥ ಲೆಟರ್ ಜ್ಞಾಪಕಕ್ಕೆ ಬಂದು ಆ ಲೆಟರನ್ನು ಓಪನ್ ಮಾಡಿ ನೋಡ್ತಾನೆ. ಇನ್ನು ಶ್ರದ್ಧಾ ಆ ಲೆಟರಲ್ಲಿ ಏನು ಬರೆದಿರ್ತಾಳೆ ಅಂದರೆ, ಮನೋಜ್ ನೀನು IPS ಆಗು, ಇಲ್ಲ ಫ್ಲೋರ್ ಮಿಲ್ಲಲ್ಲಿ ಕೆಲಸದವನೇ ಆಗು, ನನಗದೆಲ್ಲ ಇಂಪಾರ್ಟೆಂಟೇ ಅಲ್ಲ, ನೀನು ಹೇಗೆ ಇದ್ರೂ ಕೂಡ ನನಗೆ ಓಕೆ, ನನ್ನನ್ನು ಮದುವೆ ಆಗ್ತೀಯ ಅಂತ ಬರೆದಿರ್ತಾಳೆ. ಆ ಲೆಟರನ್ನು ಓದಿದ ನಂತರ ಮನೋಜ್ ತುಂಬ ರಿಲೀಫ್ ಆಗಿ ಫೀಲ್ ಆಗ್ತಾನೆ. ಅಷ್ಟರಲ್ಲಿ ಇಂಟರ್ವ್ಯೂ ರೂಮ್ಗೆ ಕರೆದಿದ್ದರಿಂದ ಈ ಸಾರಿ ತುಂಬ ಫ್ರೀಯಾಗಿ ಆ ರೂಮ್ಗೆ ಹೋಗ್ತಾನೆ. ಆ ಟೈಮಲ್ಲಿ ಇಂಟರ್ವ್ಯೂ ಮಾಡುವವರಲ್ಲಿ ಒಬ್ಬರು, ಹಾಗಾದರೆ ನೀವು ನೆಕ್ಸ್ಟ್ ಇಯರ್ ಹೇಗೆ ಪಾಸ್ ಆದ್ರಿ, ಚೀಟಿಂಗ್ ಮಾಡೇ ಪಾಸ್ ಆದ್ರ ಅಂತ ಕೇಳ್ತಾರೆ. ಅದಕ್ಕೆ ಮನೋಜ್, ಇಲ್ಲ ಸರ್, ದುಷ್ಯಂತ್ ಸರ್ ಹೇಳಿದಂತಹ ಯಾವತ್ತೂ ನೀನು ನಿಯತ್ತಾಗಿರು ಅನ್ನುವಂಥ ಮಾತು ನನ್ನ ಮನಸ್ಸಲ್ಲಿ ತುಂಬಿ ಹೋಗಿತ್ತು. ಆ ವರ್ಷ ಸ್ಕೂಲಲ್ಲಿ ಚೀಟಿಂಗ್ ನಡೀತು, ಎಲ್ಲರೂ ಚೀಟ್ ಮಾಡಿದ್ರು ಕೂಡ ನನ್ನೊಬ್ಬರನ್ನು ಬಿಟ್ಟು, ಎಲ್ಲರ ಥರ ನಾನು ಕೂಡ ಚೀಟಿಂಗ್ ಮಾಡಿದರೆ ನನಗೂ ಕೂಡ ಎಲ್ಲರಾಗಿ 12th ಫಸ್ಟ್ ಡಿವಿಷನ್ ಬಂದಿರೋದು, ಆದರೆ ನನಗೆ 12th ಥರ್ಡ್ ಡಿವಿಷನ್ ಬಂತು ಅಂತ ಹೇಳ್ತಾನೆ. ಆಗಲೇ ನನಗೆ ಅರ್ಥವಾಯಿತು, ಚೀಟ್ ಮಾಡಿ ತೆಗೆದುಕೊಳ್ಳುವಂಥ ಫಸ್ಟ್ ಡಿವಿಷನ್ಗಿಂತ ನಿಯತ್ತಾಗಿ ಇದ್ಕೊಂಡು 3rd ಡಿವಿಷನ್ ಬರೋದ್ರಲ್ಲೇ ತೃಪ್ತಿ ಇದೆ ಅಂತ. ಆಗ ಅಲ್ಲಿದ್ದಂಥವರು, ಹಾಗಾದರೆ ನಿಮ್ಮ ಸ್ಕೂಲಲ್ಲಿ ಟೀಚರ್ಸ್ ಯಾಕೆ ಚೀಟಿಂಗ್ಗೆ ಎನ್ಕರೇಜ್ ಮಾಡ್ತಾ ಇದ್ರು ಅಂತ ಕೇಳ್ತಾರೆ. ಅದಕ್ಕೆ ಮನೋಜ್, ಚೀಟಿಂಗನ್ನು ನಮ್ಮ ಪ್ರಿನ್ಸಿಪಲ್ ಅವರು ಅನಂತ ಕಾಲದಿಂದ ಬರ್ತಾ ಇರುವಂತಹ ಸಂಪ್ರದಾಯ ಅಂತಾರೆ. ಇನ್ನು ಹೇಳಬೇಕಂದ್ರೆ ಬಡವರಿಗೆ ಶಿಕ್ಷಣ ಇಲ್ದಾಗಲೇ ಅಲ್ವಾ ಪೊಲಿಟಿಷಿಯನ್ಸ್ ತಮ್ಮ ಆಟವನ್ನು ನಡೆಸೋದು ಅಂತಾನೆ. ಆಗ ಇಂಟರ್ವ್ಯೂವನ್ನು ಮಾಡ್ತಾ ಇದ್ದಂಥವರಲ್ಲಿ ಒಬ್ಬರು, ನೀವು ರಾಂಗ್ ಚೇಂಬರ್ನಲ್ಲಿದ್ದೀರಿ, ಪ್ರೊವೊಕೇಟಿಂಗ್ ಸ್ಟೇಟ್ಮೆಂಟ್ಸನ್ನು ಕೊಡ್ತಾ ಇದ್ದೀರಿ, ಮೇ ಬಿ ನೀವು ಪೊಲಿಟಿಷಿಯನ್ ಆಗಿದ್ದರೆ ಬೆಟ್ರು ಅಂತ ಇಂಗ್ಲೀಷಲ್ಲಿ ಹೇಳಿದ್ದರಿಂದ ಆಗ ಮನೋಜ್ ತೆಲುಗಲ್ಲಿ ಅದಕ್ಕೆ ಒಂದ್ಸಾರಿ ಅರ್ಥವನ್ನು ಹೇಳ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಮೆಹ್ತಾ, ನೀನು ದೊಡ್ಡ ದೊಡ್ಡ ಮಾತುಗಳನ್ನೇ ಮಾತಾಡ್ತಾ ಇದ್ದೀಯಾ, ಆದರೂ ಸಣ್ಣ ಸಣ್ಣ ಇಂಗ್ಲೀಷ್ ವರ್ಡ್ಗಳನ್ನೇ ಅರ್ಥ ಮಾಡ್ಕೊಳ್ಳಲಾಗದೆ ಹೋಗ್ತಾ ಇದೀಯಾ, ಐ ಥಿಂಕ್ ಈ ಜಾಬ್ಗೆ ನೀನು ಫಿಟ್ ಅಲ್ಲ ಅಂತಾರೆ. ಆಗ ಮನೋಜ್, ಲ್ಯಾಂಗ್ವೇಜ್ ಅನ್ನೋದು ಒಂದು ಮೀಡಿಯ ಮಾತ್ರನೇ, ಹಾಗಾಗಿ ನಾನು ಈ ಜಾಬ್ಗೆ ಫಿಟ್ಟೇ ಸರ್ ಅಂತಾನೆ. ಆಗ ಮೆಹ್ತಾ, ಹಾಗಾದರೆ ನೀನು IPS ಫಿಟ್ ಅಂತ ನನ್ನನ್ನು ಕನ್ವಿನ್ಸ್ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಮನೋಜ್, ಸರ್ ನಾನು ಸ್ವಲ್ಪ ನೀರು ಕುಡಿಬೋದಾ ಅಂತ ಹೇಳಿದಾಗ,
ಅಲ್ಲಿದ್ದವರು ಗ್ಲಾಸಲ್ಲಿದ್ದಂಥ ನೀರನ್ನು ಕೊಡ್ತಾರೆ. ಆಗ ಮನೋಜ್, ನಾನು ಗಾಜಿನ ಗ್ಲಾಸಲ್ಲಿ ನೀರನ್ನು ಕುಡಿಯೋದಿಲ್ಲ, ಸ್ಟೀಲ್ ಗ್ಲಾಸಲ್ಲಿ ತರಿಸ್ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ಮೆಹದ ಕೋಪದಿಂದ ಯಾವ ಗ್ಲಾಸ್ ಆದರೆ ಏನಾಗುತ್ತೆ, ನೀರನ್ನು ಕುಡಿಯೋದಕ್ಕಂತ ಕೋಪದಿಂದ ಮಾತಾಡ್ತಾರೆ. ಆಗ ಮನೋಜ್, ಎಕ್ಸಾಕ್ಟ್ ಆಗಿ ನಾನು ಇದನ್ನೇ ಹೇಳಬೇಕಂತಿದ್ದೆ ಸರ್, ಯಾವ ಲ್ಯಾಂಗ್ವೇಜ್ ಆದರೆ ಏನಿದೆ, ನಮ್ಮೊಳಗೆ ನಿಜಾಯಿತಿ ಇದ್ರೆ ಸಾಕಲ್ವಾ ಸರ್ ಅಂತಾನೆ. ಅದಕ್ಕೆ ಮೆಹದ, ಕೇವಲ ನೀನು ಇಂಟೆಲಿಜೆಂಟ್ ಆಗಿ ಅಷ್ಟೇ ಮಾತಾಡ್ತಾ ಇದೀಯಾ ಅಂತಾರೆ. ಇನ್ನೂ ಹೇಳ್ಬೇಕಂದ್ರೆ IIT ಟಾಪರ್ಸ್ ಕೂಡ ಇಂಟರ್ವ್ಯೂಗೆ ಬಂದಿದ್ರು, ಅವರೆಲ್ಲರನ್ನೂ ಕೂಡ ಬಿಟ್ಟು 12th ಫೇಲ್ ಆಗಿರುವಂತ ನಿನಗೆ ಯಾಕೆ ಕೊಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಮನೋಜ್, ಕರೆಕ್ಟೇ ಸರ್, ಅವರು ಖಂಡಿತವಾಗ್ಲೂ ಕೂಡ ಟಾಪರ್ಸೇ, ಆದರೆ ನಾನು ನೋಡಿದ್ದನ್ನು ನಾನು ಅನುಭವಿಸಿದ್ದನ್ನು ಅವ್ರು ನೋಡಿರೋದಿಲ್ಲ. ಒಂದು ವೇಳೆ ನನಗೆ ಈ ಅವಕಾಶ ಸಿಕ್ಕರೆ ನಮ್ಮ ಸ್ಕೂಲಲ್ಲೇ ಅಲ್ಲ ಇಡೀ ಡಿಸ್ಟಿಕ್ಕಲ್ಲೇ ಚೀಟಿಂಗ್ ನಡೀದಂತೆ ನೋಡ್ಕೊಳ್ತೀನಿ, ಈ ಲಂಚ ಅನ್ನೋದು ನನ್ನ ಸುಪರ್ದಿಯಲ್ಲಿ ಇಲ್ಲದಂತೆ ಮಾಡ್ತೀನಿ ಅಂತಾನೆ. ಅವರಿಗಿಂತಲೂ ಕೂಡ ನಾನು ಬೆಟರ್ ಆಗದೇ ಇರ್ಬೋದು, ಆದರೆ ಅವರಿಗಿಂತ ನಾನೇ ಮೋರ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಸರ್ ಅಂತಾನೆ. ಅದಕ್ಕೆ ಮೆಹ್ತಾ, ನೀನು ಹೇಗೆ ಆ ಮಾತುಗಳನ್ನು ಹೇಳ್ತೀಯಾ ಅಂತಾರೆ. ಆಗ ಮನೋಜ್ ಮೆಹ್ತಾ ಜೊತೆ ಮೌಂಟ್ ಎವರೆಸ್ಟನ್ನು ಫಸ್ಟ್ ಹತ್ತಿದಂತಹ ಎಡ್ಮಂಡ್ ಹಿಲರಿ ಫೋಟೋವನ್ನೇ ಎಲ್ಲರೂ ಕೂಡ ನೋಡಿದ್ದಾರೆ, ಆದರೆ ನಾನು ಆಕ್ಸಿಜನ್ನೇ ಇಲ್ಲದೆ ಎವರೆಸ್ಟನ್ನು ಹತ್ತಿದಂತಹ ಶರ್ಪನನ್ನು ನೋಡಿದ್ದೇನೆ. ನಾನು ಕೂಡ ಆತನಾಗೇನೆ ಯಾವ ಆಕ್ಸಿಜನ್ನು ಕೂಡ ಇಲ್ಲದೆ ಇಲ್ಲಿವರೆಗೂ ಕೂಡ ಬಂದಿದ್ದೀನಿ ಸರ್ ಅಂತಾನೆ. ಆಗ ಮೆಹ್ತಾ, ಹಿಲರಿ ಮೌಂಟ್ ಎವರೆಸ್ಟನ್ನು ಹತ್ತುವಂತಹ ರೂಟನ್ನು ಕಂಡುಕೊಳ್ಳದೆ ಹೋಗಿದ್ರೆ ಶೆರ್ಪ ಯಾವತ್ತೂ ಕೂಡ ಎವರೆಸ್ಟನ್ನು ಹತ್ತೋದಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ಇಂಟರ್ವ್ಯೂ ಮಾಡ್ತಾ ಇದ್ದಂಥವರಲ್ಲಿ ಒಬ್ಬ ಮೇಡಮ್, ನಿನಗಿದು ಎಷ್ಟನೇ ಅಟೆಂಪ್ಟ್ ಅಂತ ಕೇಳಿದಾಗ ಅದಕ್ಕೆ ಮನೋಜ್, ಲಾಸ್ಟ್ ಅಟೆಂಪ್ಟ್ ಅಂತ ಹೇಳ್ತಾನೆ. ಅದಕ್ಕೆ ಆ ಲೇಡಿ, ಒಂದು ವೇಳೆ ನೀನು ಇದರಲ್ಲಿ ಸೆಲೆಕ್ಟ್ ಆಗದೆ ಹೋದರೆ ಏನು ಮಾಡ್ತೀಯ ಅಂತ ಕೇಳ್ತಾರೆ. ಇನ್ನು ಈ ಕಡೆ ಗೌರಿ ಅಣ್ಣ ತನ್ನ ಲಾಸ್ಟ್ ಅಟೆಂಪ್ಟನ್ನು ಫೇಲ್ ಆದ ನಂತರ ಹೇಗೆ ರೀಸ್ಟಾರ್ಟ್ ಟೀ ಸ್ಟಾಲನ್ನು ಓಪನ್ ಮಾಡಿ ತನ್ನಂತೆ IAS IPS ಅನ್ನು ಓದೋದಕ್ಕೆ ಬರ್ತಾ ಇದ್ದಂಥವರಿಗೆ ಗೈಡೆನ್ಸ್ ಅನ್ನು ಮಾಡ್ತಾ ಹೇಗೆ ತನ್ನ ಲೈಫನ್ನು ರೀಸ್ಟಾರ್ಟ್ ಮಾಡ್ಕೊಂಡಿದ್ನೋ ಅದೇ ಥರದ ಆನ್ಸರನ್ನೇ ಮನೋಜ್ ಕೊಡ್ತಾನೆ. ಆಗ ಮನೋಜ್ ಆ ಮೇಡಮ್ ಜೊತೆ, ನಾನು ಯಾವತ್ತೂ ಕೂಡ ಸೋಲನ್ನು ಒಪ್ಕೊಳ್ಳೋದಿಲ್ಲ, ನನ್ನ ಲಕ್ಷ್ಯ IPS ಆಗೋದಲ್ಲ, ದೇಶಕ್ಕೆ ಒಳ್ಳೇದು ಮಾಡೋದು. ಒಂದು ವೇಳೆ ನಾನು ಸೆಲೆಕ್ಟ್ ಆಗದೆ ಹೋದರೆ ನಮ್ಮೂರಿಗೆ ಹೋಗಿ ಟೀಚರ್ ಆಗಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ನಿಯತ್ತಾಗಿರೋದನ್ನು ಕಲಿಸಿಕೊಡ್ತೀನಿ. ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಚೀಟ್ ಮಾಡೋದು ತಪ್ಪು ಅನ್ನೋದನ್ನು ಹೇಳ್ಕೊಟ್ರೆ ಅವ್ರು ಯಾವತ್ತಿಗೂ ಕೂಡ ಚೀಟಿಂಗ್ ಮಾಡೋದಿಲ್ಲ ಅಂತಾನೆ. ನನಗಿದೆಲ್ಲವೂ ಕೂಡ ಮುಖರ್ಜಿ ನಗರದಲ್ಲಿ ಸ್ಟ್ರೀಟ್ ಲ್ಯಾಂಪ್ ಕೆಳಗೆ ಓದ್ಕೊಳ್ಬೇಕಾದ್ರೆ ತಿಳಿತು ಅಂತ ಹೇಳ್ತಾನೆ. ಇಫ್ ಐ ಕ್ಯಾನಟ್ ಬಿ ದ ಸನ್ ದಟ್ ಶೈನ್ಸ್ ಅಪಾನ್ ಅವರ್, ಐ ಕ್ಯಾನ್ ಸ್ಟಿಲ್ ಬಿ ಎ ಲ್ಯಾಂಪ್ ಆ್ಯಂಡ್ ಲೈಟ್ ಆಫ್ ಮೈ ಸ್ಟ್ರೀಟ್ ಅಂತಾನೆ. ಆಗ ಮೆಹ್ತಾ, ಬಿ ಎ ಲ್ಯಾಂಪ್ ಅಂತ ಹೇಳಿ ನೀವಿನ್ನು ಹೋಗ್ಬೋದು ಅಂತಾನೆ. ಇನ್ನು ಮನೋಜ್ ಹೋಗ್ತಾ ಇರಬೇಕಾದ್ರೆ ಹಿಂದೆ ಇದ್ದಂಥ ಮೆಹ್ತಾ ವೇಸ್ಟ್ ಆಫ್ ಟೈಮ್ ಅಂತಾರೆ. ಒಂದೂವರೆ ತಿಂಗಳ ನಂತರ UPSC ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮೆಹ್ತಾ ಸರ್ ಹೇಳಿದಂತಹ ವೇಸ್ಟ್ ಆಫ್ ಟೈಮ್ ಅನ್ನುವಂಥ ಮಾತುಗಳು ಮನೋಜ್ನ ಕಿವಿಯಲ್ಲೇ ಇರ್ತವೆ. ಅಸಲು ನಾನು ಸೆಲೆಕ್ಟ್ ಆಗೋದಿಲ್ಲ ಅಂದ್ಕೊಂಡು ರಿಸಲ್ಟನ್ನು ನೋಡೋದಕ್ಕೆ ಭಯಪಡ್ತಾ ಇರ್ತಾನೆ, ಆದರೆ ಶ್ರದ್ಧಾ ಬಲವಂತವಾಗಿ ಅವನನ್ನು ಕರ್ಕೊಂಡು ಬರ್ತಾಳೆ. ಆದರೆ ಮೆಹ್ತಾ ಹೇಳಿದ್ದ ಮಾತುಗಳಿಂದ ಹೇಗೂ ನಾನು ಸೆಲೆಕ್ಟ್ ಆಗೋದಿಲ್ಲ ಅಂದ್ಕೊಂಡು ನನಗೆ ರಿಸಲ್ಟನ್ನು ನೋಡೋದಕ್ಕಾಗಲ್ಲ, ನೀನೇ ಹೋಗಿ ರಿಸಲ್ಟನ್ನು ನೋಡು ಅಂತ ಹೇಳ್ತಾನೆ. ಆಗ ಶ್ರದ್ಧಾ ಹೋಗಿ ರಿಸಲ್ಟನ್ನು ನೋಡಿ ಅಳ್ತಾ ನೀನು ಸೆಲೆಕ್ಟ್ ಆಗಿಬಿಟ್ಟೆ ಅಂತಾಳೆ. ಇನ್ನು ತಾನು ಇಲ್ಲಿಗೆ ಸೇರ್ಕೊಳ್ಳೋದಕ್ಕೆ ತಾನು ಪಟ್ಟಂಥ ಕಷ್ಟಗಳೆಲ್ಲವನ್ನೂ ಕೂಡ ನೆನೆಸಿಕೊಂಡಂತಹ ಮನೋಜ್ ಅಲ್ಲಿ ನೆಲಕ್ಕೆ ಕುಸಿದು ಅಳತೊಡಗ್ತಾನೆ. ಇನ್ನು ಆ ಮನೋಜ್ ಆ ಸಂತೋಷದಲ್ಲಿ ಶ್ರದ್ಧಾಳನ್ನು ಹಗ್ ಮಾಡಿಕೊಳ್ತಾನೆ. ಇನ್ನು ಗೌರಿಯನ್ನು ತಾನು ಒಲಿಸಿಟ್ಟಿದ್ದಂತಹ ಯೂನಿಫಾರ್ಮ್ ಅನ್ನು ತಂದು ಮನೋಜ್ಗೆ ಕೊಡ್ತಾನೆ. ಇನ್ನು ಪಾಂಡೆ ಅಲ್ಲಿಗೆ ಬಂದು ಆ ಹ್ಯಾಪಿ ಮೂಮೆಂಟ್ಗಳನ್ನು ತನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ತನ್ನ ಫಸ್ಟ್ ಲೈವನ್ನು ಶೂಟ್ ಮಾಡ್ತಾನೆ. ನಿಜ ಹೇಳಬೇಕಂದ್ರೆ ಮನೋಜ್ ಇಂಟರ್ವ್ಯೂನಿಂದ ಹೊರಕ್ಕೆ ಹೊರಟು ಹೋದ ನಂತರ ಮೆಹ್ತಾ ಉಳಿದವರ ಒಪಿನಿಯನ್ಗಳನ್ನು ಕೇಳ್ತಾರೆ. ಆಗ ಅಲ್ಲಿದ್ದವರೆಲ್ಲರೂ ನಾವು ಇಂತಹ ನಿಷ್ಠಾವಂತ ಯುವಕರನ್ನು ಸೆಲೆಕ್ಟ್ ಮಾಡದೆ ಹೋದರೆ ನಾವು ಕೂತ್ಕೊಂಡಿರುವಂಥ ಕುರ್ಚಿಗೆ ಬೆಲೆ ಇರೋದಿಲ್ಲ ಅಂತಾರೆ. ಸೊ ಆನಂತರ ಮನೋಜ್ ತನ್ನ ಮನೆಗೆ ಕಾಲ್ ಮಾಡಿ ನಾನು IPS ಆಗಿ ಸೆಲೆಕ್ಟ್ ಆಗಿಬಿಟ್ಟೆ ಅಂತ ಖುಷಿಯಿಂದ ಹೇಳ್ತಾನೆ. ಇನ್ನು ಅದನ್ನು ಕೇಳಿದಂಥ ಅವನ ತಾಯಿ, ಹಾಗಾದರೆ ನೀನು ಈ ಸಾರಿ ಮನೆಗೆ ಬರಬೇಕಾದ್ರೆ ಯೂನಿಫಾರ್ಮಲ್ಲೇ ಮನೆಗೆ ಬರ್ತೀಯಲ್ವಾ ಅಂತ ಅಳ್ತಾ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಇನ್ನು ಫೋನಲ್ಲಿ ಮನೋಜ್ನ ಫಾದರ್ ಮಗನ ಜೊತೆ ಮಾತಾಡ್ತಾ ಸಾಧಿಸ್ಬಿಟ್ಟಿ ಅಂತ ಕೇಳ್ತಾರೆ. ಅದಕ್ಕೆ ಮನೋಜ್ ಸಾಧಿಸ್ಬಿಟ್ಟೆ ಅಪ್ಪ ಅಂತಾನೆ. ಆಗ ಅವನ ಫಾದರ್ ಅರ್ಜೆಂಟಾಗಿ ಅಲ್ಲಿಂದ ಹೋಗತೊಡಗ್ತಾರೆ. ಆಗ ಮನೋಜ್ನ ಮದರ್ ಗಂಡನನ್ನು ಎಲ್ಗೋಗ್ತಾ ಇದ್ದೀನಿ ಅಂತ ಕೇಳ್ತಾಳೆ. ಅದಕ್ಕೆ ಮನೋಜ್ನ ಫಾದರ್, ಈಗ ಹೋಗಿ ಚೌಹಾನ್ಗೆ ಹೇಳ್ತೀನಿ ನೀನು ಎದುರಾಕೊಳ್ತಾ ಇರೋದು ಒಬ್ಬ IPS ಆಫೀಸರ್ ತಂದೆಯನ್ನ ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಮನೋಜ್ ಯೂನಿಫಾರ್ಮನ್ನು ಹಾಕ್ಕೊಂಡು ತನ್ನ ಇನ್ಸ್ಪಿರೇಷನ್ ಆದಂತಹ ದುಷ್ಯಂತ್ ಅವರು ಕೆಲಸ ಮಾಡ್ತಾ ಇರುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಇನ್ನು ದುಷ್ಯಂತ್ ಅವರು IPS ಆಫೀಸರ್ ಬಂದಿದ್ದಾರೆ ಅಂತ ಎದ್ದು ಮನೋಜ್ಗೆ ಸೆಲ್ಯೂಟ್ ಮಾಡ್ತಾರೆ. ಆಗ ಮನೋಜ್ ದುಷ್ಯಂತ್ ಅವರ ಕಾಲಿಗೆ ನಮಸ್ಕಾರ ಮಾಡಿ ತನ್ನ ಮದುವೆಯ ಫಸ್ಟ್ ಇನ್ವಿಟೇಷನನ್ನು ಅವರಿಗೆ ಕೊಟ್ಟು ನೀವು ನನ್ನ ಮದುವೆಗೆ ಬರಬೇಕು ಸರ್ ಅಂತಾನೆ. ಆದರೆ ದುಷ್ಯಂತ್ ಅವರಿಗೆ ಏನೂ ಕೂಡ ಅರ್ಥವಾಗೋದಿಲ್ಲ. ಆಗ ಮನೋಜ್ ದುಷ್ಯಂತ್ ಅವ್ರ ಹತ್ರ, ಸರ್ ನೀವು ನನ್ನನ್ನು ಗುರ್ತಿಡಿಲಿಲ್ವಾ, ನೀವೊಂದ್ಸಾರಿ ಚಿಟ್ಟಿಂಗನ್ನು ನಿಲ್ಲಿಸಿಬಿಡು ಅಂತ ಹೇಳಿದ್ರಿ, ನಾನು ಆ ಚಿಟ್ಟಿಂಗನ್ನೇ ಬಿಟ್ಬಿಟ್ಟೆ ಸರ್ ಅಂತಾನೆ. ಅದನ್ನು ಕೇಳಿದಂಥ ದುಷ್ಯಂತ್ ಅವರಿಗೆ ತುಂಬ ಸಂತೋಷವಾಗುತ್ತೆ. ಅವರು ತುಂಬ ಆತ್ಮೀಯವಾಗಿ ಮನೋಜ್ನನ್ನು ತಪ್ಪಿಕೊಳ್ತಾ ಶಬಾಷ್ ಅಂತಾರೆ. ಸೀನ್ ಕಟ್ ಮಾಡಿದ್ರೆ ಮನೋಜ್ನ ಮದುವೆ ಶ್ರದ್ಧಾ ಜೊತೆ ತುಂಬ ಗ್ರ್ಯಾಂಡಾಗಿ ನಡೀತಾ ಇರುತ್ತೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.